ಆಲ್ರೈಟ್, ಈಗ ಮೊನ್ನೆ ಬಾಯ್ಸ್ ಎಲ್ಲ ಸ್ವಲ್ಪ ಪಾರ್ಟಿ ಮಾಡ್ತಿದ್ವಿ, ಪಾರ್ಟಿ ಮಾಡಿದ್ವಿ, ಯಾಕಂದರೆ ಆಫ್ಟರ್ 1 ಇಯರ್ ಮತ್ತೆ ಟ್ರಿಪ್ ಬಂದಿದ್ವಿ. ಆ್ಯಂಡ್ ಈ ಪ್ರಾಪರ್ಟಿ ಅಂತೂ ಚೆನ್ನಾಗಿದೆ ಒಂಥರ, ಲೈಕ್ ಎದುರುಗಡೆ ಹೋಗ್ತಿದ್ರೆ ಅಲ್ಲೇ ಬೀಚ್ ಕಾಣುತ್ತೆ, ಸೂಪರಾಗಿದೆ. ಈಗ ಅಲ್ಲಿಂದ ಜಟಾಯು ಹೋಗೋಣ ಅಂತ, ಜಟಾಯು ಒಂದು 32 ಕಿಲೋಮೀಟರ್ಸ್ ಏನಾಯಿದೆ, ಒಂದು 50 ಮಿನಿಟ್ಸ್ ನೋಡೋಣ. ಹುಡುಗರೆಲ್ಲ ರೆಡಿ ಆಗ್ತಿದ್ದಾರೆ, ಆದರೂ ಇಲ್ವೋ ಇಲ್ಲ ಇಲ್ಲ, ಇನ್ನೂ ಇಲ್ಲೇ 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 ಮಾತಾಡ್ಕೊಂಡು ನಿಂತವ್ರಿ ನಮ್ಮ ಮಕ್ಕಳು, ಇವತ್ತೆಲ್ಲ ಹೊರಡಂಗೆ ಕಾಣಿಸಲ್ಲ. ಇನ್ನ ಮಾತ್ರ ಲೈಕ್ ಆ ಬೀಚ್ ಸೌಂಡ್ ಇದೆಯಲ್ಲ ತುಂಬಾ ಚೆನ್ನಾಗಿದೆ. ಕರ್ಡಿ ಇದು ಸಲ್ಮಾನ್ ಖಾನ್ ಸ್ಟೈಲ್, ಸಲ್ಮಾನ್ ಖಾನ್ ಮಾಡ್ತಾ ಇರ್ತೀವಿ ಏನೋ ಒಂದ್ ಸ್ವಲ್ಪ ಅಲ್ಪ ಸ್ವಲ್ಪ ಬಿಯರ್ಡ್ ಬರ್ತಿತ್ತು, ಅದು ನೆನ್ನೆ ತಗ್ಸ್ಬಿಟ್ಟವ್ರಿ ನಮ್ಮ ಮಕ್ಕಳು, ಬೆಳಗ್ಗೆ ಎದ್ದು ಎಲ್ಲ ಟ್ರಿಮ್ ಮಾಡಿ ಟ್ರಿಮ್ ಮಾಡು ಅಂತ ಫುಲ್ ಟ್ರಿಮ್ ಮಾಡಿಸಿದ್ರು. ಇದು ಚೆನ್ನಾಗಿಲ್ಲ, ಏನ್ ಮಾಡೋಕ್ಕಾಗಲ್ಲ. ಈಗ ಜಟಾಯು ಹಫ್ ಸೆಂಚುರಿ ಬಂದಿದೀವಿ. ಬಾಯ್ಸ್ ಎಲ್ಲ ಬಿಸಿ ಆಗ್ಬಿಟ್ಟಾರೆ ಫೋನಲ್ಲಿ, ಅವನೇ ಸ್ಟೋರಿ ಆಗ್ತಾವನೆ, ಇವ್ನು ನೋಡ್ರ ಮನೆಯಲ್ಲಿ ಮಾತಾಡ್ತಾವನೆ, ನಮ್ಮ ಪಾಪ ಅರ್ಶಿ ಯಾರ ಜೊತೆ ಮಾತಾಡೋ ಗೊತ್ತಾಗ್ತಿಲ್ಲ ಅವನಿಗೆ, ಎಲ್ಲ ಬಿಸಿ ಆಗ್ಬಿಟ್ಟವ್ರೆ. ಓ ಇವನ್ ಬಂದ ಈಗ, ಹೀಗೆದ್ದ ಇವನು, ಇವನೇ ಫಸ್ಟ್ ಟ್ರಿಮ್ ಮಾಡು ಟ್ರಿಮ್ ಮಾಡು ಅಂದಿದ್ದು. ಚೆನ್ನಾಗಿ ಕಾಣ್ತಾವನ ಇಲ್ಲ ಕಮೆಂಟ್ ಮಾಡಿ, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾನೆ, ಲೈಕ್ ಶೇರ್ ಅನ್ಸ್ತಾನೆ. ಓಕೆ ಬಾಯ್ಸ್, ಇಲ್ಲೇ ಹೆಣ್ಣು ಮಾಡ್ಬಿಡ್ತೀನಿ, ಇಲ್ಲ ನನ್ನ ಮಕ್ಕಳು ತುಂಬಾ ಜಿ ಮಾಡ್ತಾರೆ. ಯಾರ್ಯಾರು ಫಸ್ಟ್ ಟೈಮ್ ಕೇಬಲ್ ಕಾರಲ್ಲಿ? ಎಲ್ಲ ಫಸ್ಟ್ ಟೈಮ್ ಅಲ್ಲ, ನಾನು ಇಬ್ರು USA ಹುಡುಗರು ನೋಡೋಣ. ಹೋಗಿದ್ಯಾ? ಹೋಗಿಲ್ಲ ಅಂದ್ರೆ ಫಸ್ಟ್ ಟೈಮ್ ಬಂದೆ, ಫಸ್ಟ್ ಟೈಮ್ ಬಂದ ವಿಡಿಯೋ ಇದೆ, ರೆಕಾರ್ಡ್ ಇದೆ. ಫಸ್ಟ್ ಟೈಮ್ ಕೇಬಲ್ ಕಾರಲ್ಲಿ? ಎಲ್ಲ ಫಸ್ಟ್ ಟೈಮ್ ಅಲ್ಲ. ನೋಡಿ ಒಂದಷ್ಟೊತ್ತು ವೇಟಿಂಗ್ ಬೇರೆ ಇದೆ, ಇಲ್ಲಿ 3 ರೋ ಇದೆ, ಒಂದೊಂದೇ ರೋ ಒನ್ ಬೈ ಒನ್ ಒನ್ ಬೈ ಬಿಡ್ತಾರೆ. ಆಮೇಲೆ ಅಲ್ಲೇನೋ ಫೋಟೋ ಗಿಟೋ ಏನಕ್ಕೆ ತೆಗಿತಾವ್ರೆ ಗೊತ್ತಿಲ್ಲ ಏನಂತ, ಎಲ್ಲಾರ್ದು ಫೋಟೋ ಪಪ್ಪಿ ಫೋಟೋ ಏನಕ್ಕೆ ತೆಗಿತಾವ್ರೆ. ಏನಾಗುತ್ತೆ ಅಂದ್ರೆ ಕೇಬಲ್ ಕಾರ್ ಮೇಲೆ ಹೋದಾಗ ನಮ್ಮ ಕೇಬಲ್ ಕಾರ್ ಬಿಟ್ಟು ಸತ್ತೋಗ್ಬಿಟ್ರೆ ಜನ, ಅವ್ರ ಫೋಟೋನ ಫಸ್ಟ್ ಪ್ರೆಸ್ ಅವ್ರಿಗೆ ಮಾಡಕ್ಕೆ, ಅಲ್ಲಿ ದುಡ್ಡು ಮಾಡಕ್ಕೆ. ಏನ್ರಿ ಮೀಡಿಯಾ, ವಾಟ್ ಯು ವಾಂಟ್ ಅಂತ ಒಂದು ಫೋಟೋ ಕಳಿಸ್ಬಿಟ್ಟು, ಫೋಟೋ ಕಳಿಸಿ ಮೀಡಿಯಾದವ್ರಿಗೆ ಒಳ್ಳೆ ಅಮೌಂಟ್ ಮಾಡ್ಕೊಂಡು ನಮ್ಗೆ ಸಾವಲ್ಲ ದುಡ್ಡು ಮಾಡೋಕ್ಕೆ ದಾರಿ ನೋಡ್ತಾರೆ. ಇವನೇ ಸತ್ತ ಅಂತ ನ್ಯೂಸ್ ಹೇಳ್ಬಿಡುವ. ಏನ್ರಿ ಮೀಡಿಯಾ, ಕಾರು ಈ ಮಾತೇ ಬೇಡ, ನಾನು ಬರಲ್ಲ ಅನ್ಬಿಡ್ತಾನೆ. ಫೋಟೋ ಏನು ಮರ ಕಳ್ತಿಂದ ಹಾಕೊಂಡ್ರಿ, ಹಿಂದೆಗಡೆ ದನ ಎತ್ಕೊಬೇಕು, ದನ ಬೆಳೆದಂಗೆ ಬೆಳಿತೀನಿ. ಪಾಪಿ ಇದು ಮುಗಿಸ್ಕೊಂಡು ಹೋಗೋದು ಅಂತೆ ಕಾಯಕಂಗೆ, 100% ಹೋಗಾಗಲ್ಲ, 5 ಗಂಟೆ ಎಲ್ಲ ಕ್ಲೋಸು, ಆರಾಮ ಮೇಲೆ ಕೆಡೋ ನೋಡೋ ಫೋಟೋ. ಯಾಕಂದ್ರೆ ಈಗಲೇ 2:30 ಆಗಿದೆ, ನಾವು ಮೇಲೆ ವರ್ಷ 3 ಆಗ್ಬೋದು. ಹಿಮಾಚಲ ತೋರಿಸ್ಬೋದು, ಹೋಗ್ಬೋದು. ಓಕೆ, ನಮ್ಮ ಡ್ರೈವರ್ ಹೇಳ್ತಾವ್ನು ಹೋಗ್ಬೋದು ಅಂತ ಟ್ರೈ ಮಾಡೋಣ. ಹೇಳಿ ಹೇಳ್ಬೋದು ಡ್ರೈವರ್ ಎಲ್ಲ ಡ್ರೈವಿಂಗ್ ಬರೋನು ಅನ್ಬೋದು, ಅಲ್ಪ ಸ್ವಲ್ಪ ಬರೋನು ಅಂತ ಹೇಳ್ಬೋದು. ಏಯ್ ಇದು ತಪ್ಪಿದು, ಚೆನ್ನಾಗಿ ಓಡಿಸ್ತಾನೆ, ಅದೇನೂ ತೊಂದರೆ ಇಲ್ಲ. ಬಾಟ ನೀನು ಎಕ್ಸ್ಟ್ರಾ ಬಾಟ ಕೊಡ್ಬೇಕು ಅಂದ್ಬಿಟ್ಟು ಹಿಂಗೆಲ್ಲ ಮಾತಾಡ್ಬಾರ್ದು ನೀನು. ಉಲ್ಟಾ ಉಲ್ಟಾ ಕೂತಿದ್ಯಾ? ಅದಕ್ಕೆ ಏನಾಗಲ್ಲ, ಏನಾಗಲ್ಲ, ಚೆನ್ನಾಗಿಲ್ಲ ಮಾಮಿದು. ಪಾಪಿ ಈ ಕಡೆ ಕೂತ್ಕೋತಾನಾ? ರೈಟ್ ಕಣ್ಣೇ ಬಿಡಲ್ಲ. ಏ ನನ್ಗೆ ಅದಕ್ಕೆಲ್ಲ ಹೊಡಿಯುತ್ತೋ ಅಂತಾನೆ ಅನಿಸ್ತೈತಲ್ಲೋ, ಅಲ್ಲಾಡ್ತೀರ ನೋಡಿದ್ರೆ. ಏ ಮೊದ್ಲು ಮೆಟ್ಲಿತ್ತು ಮಾಮ್ ಇದಕ್ಕೆ, ಅಲ್ಲಿ ನೋಡ್ರಿ ಸ್ಟೆಪ್ಸ್ ಎಲ್ಲ ಇದೆ ಹಿಂದೆ. ಪಾಪಿ ಹಿಂದೆ ಸ್ಟೆಪ್ಸ್ ಇದೆ, ಅಷ್ಟೊಂದು ಭಯ ಬೀಳ್ತೀರಾ? ಭಯ ಎಲ್ಲ ಕಣ, ಒಂಥರ ನೋಡ ಎಷ್ಟು ದೊಡ್ಡ ಮನಸ್ಸು ನೋಡ ನಮ್ ಕರೆಟ್ಟು ಜಾಗ ಕಾಣಿಸ್ತಾ. ನೋಡಿ ಅದು ಜಟಾಯು, ಅಂಡ್ ಇಲ್ಲೊಂದು ಟೆಂಪಲ್ ಇದೆ, ನೋಡ್ಕೊಂಡ್ರೆ. ಬಟ್ ಒಳಗಡೆ ಮ್ಯೂಸಿಯಂ ಕ್ಲೋಸ್ ಆಗಿದೆ, ಮತ್ತು ಅದೇನೋ 6D something ಏನೋ ಹೊಸದಾಗಿ ಏನೋ ಮಾಡ್ತಿದ್ದಾರೆ, ಎಲ್ಲ ಕ್ಲೋಸ್ ಆಗಿದೆ. ಜಸ್ಟ್ ಇಲ್ಲಿ ಮೇಲೆ ಬಂದು ಒನ್ ಟೈಮ್ ವಿಸಿಟ್ ಮಾಡ್ಬೋದು ಅಷ್ಟೇ, ಪದೇ ಪದೇ ಬಂದೋಗ ಅಂತ ಏನು ಅಷ್ಟೇನು ಚೆನ್ನಾಗಿಲ್ಲ. ಮ್ಯೂಸಿಯಂ ಎಲ್ಲ ಓಪನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಟೆಂಪಲ್ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ನನಗೆ ಆ ಜಟಾಯುಕ್ಕಿಂತ ಇಲ್ಲಿ ಒಳಗಡೆ ಇರೋ ದೇವ್ರ ವಿಗ್ರಹನೇ ಚೆನ್ನಾಗಿಲ್ವ? ರಾಮನ್ ಗೋಲ್ಡ್, ಹಾಂ ಒಳಗಡೆ ಇರೋ ವಿಗ್ರಹ ಅಂದರೆ ಒರಿಜಿನಲ್ ಗೋಲ್ಡ್ ಅಲ್ಲ, ಗೋಲ್ಡ್ ಕಲರ್ ಅಲ್ಲ ರೀ ಗೋಲ್ಡು.
ಈ ತರ ಇಲ್ಲ ಬಿಡ. ಅದಕ್ಕೆ ಅಷ್ಟೊಂದು ಸೆಕ್ಯೂರಿಟಿ ಮಾಡಿರೋದು, ಅದಕ್ಕೆ ಗ್ಲಾಸ್ ಕವಚ, ಗೋಲ್ಡ್ ಕವಚ. ಇರ್ಬೋದು ಆ ತರ ಇದೆ. ಇದೇ ಚೆನ್ನಾಗಿದೆಯಲ್ಲ, ಇದೇ ಚೆನ್ನಾಗಿ ಬಂದಿದ್ದು ಒಳ್ಳೇದಾಯ್ತು. ಇಲ್ಲಿ ನೋಡಿ ಶ್ರೀರಾಮದು ಪಾದ ಇದು. ಬಿಸಿಲಿದೆ ಅಷ್ಟು ನೀಟಾಗ ಹಾಯಿ ಕಾಣಿಸುತ್ತೆ ನೋಡಿ. ಎಲ್ಲ ರೈಸ್ ಆಗ್ತವ್ರು ಇಲ್ಲಿ, ಫ್ಯಾನ್ ಬೇರೆ ಹಾಕಿಲ್ಲ, ನಿಲ್ಸ್ಬಿಟ್ಟವ್ರು ಒಂದಷ್ಟೊತ್ತು ಕಾಯಿಸ್ತವ್ರೆ ಅಂತ. ಸ್ವಲ್ಪ ಕೇಬಲ್ ಕಾರ್ದು ವ್ಯವಸ್ಥೆ ಚೆನ್ನಾಗಿಲ್ಲ ಸಾಯಲ್ಲ. ಹೋಟ್ಲಲ್ಲಿ ಊಟ ತಗೋಣ ಅಂತ ನಿಲ್ಸಿದ್ವಿ, ಸಡನ್ನ ಮಳೆ ಎಷ್ಟು ಜೋರು ಮಾಮ, ಏನು ಸಡನ್ ಬಂತು. ಈ ಮಗ ಇಲ್ಲಿ ನಿಂದೋಗ್ತೀವಿ. ಮಳೆ ಸಡನ್ ಹೆಂಗ್ ಬಂತು ಅಂತ ಒಂದು ಡೀಪ್ ಡಿಸ್ಕಷನ್ ಮಾಡಿಕೊಂಡು ನಾವು ರೀಚ್ ಆಗ್ತೀವಿ ನಮ್ಮ ರೆಸಾರ್ಟ್ಗೆ. ರೆಸಾರ್ಟ್ ರೀಚ್ ಆಗುವಷ್ಟರಲ್ಲಿ ಸನ್ಸೆಟ್ ಆಗ್ತಾ ಬರ್ತಿರುತ್ತೆ. ಅಂಡ್ ಆ ಸನ್ಸೆಟ್ ವ್ಯೂ ಮಾನವರ What I thought was gone was sitting in my pocket in plain sight all along. I think it's time for me to go burn all bridges. All I know, I got lost along the way, fell between the folds. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ರೂಮ್ ಚೆಕ್ಔಟ್ ಮಾಡಿದ್ವಿ. ಈ ರೂಮ್ ಚೆಕ್ಔಟ್ ಮಾಡ್ತಿರೋ ಮೇನ್ ರೀಸನ್ ಏನಪ್ಪಾ ಅಂದ್ರೆ, ನಾವ್ ಈಗ ಹೋಗ್ತಿರೋ ಪ್ರಾಪರ್ಟಿಲಿ ಇನ್ಫಿನಿಟಿ ಪೂಲ್ ಇದೆ. ಮಾಮ್ ನೋಡ್ ಮಾಮ್, ಎದ್ ನಿಂತ್ಕೊಂಡ್ಬಿಟ್ಟ ಅವನು ಎಸ್ಬಿಟ. ಓಕೆ ಗೈಸ್, ಇವಾಗ ರೂಮ್ ಚೇಂಜ್ ಮಾಡಿದ್ವಿ, ಪ್ರಾಪರ್ಟಿ ಚೇಂಜ್ ಮಾಡಿದ್ವಿ. ಅದು 2 days ಮಾತ್ರ ಬುಕ್ ಮಾಡಿದ್ವಿ. ಅದಾದ್ಮೇಲೆ ನೆಕ್ಸ್ಟ್ ಡೇ ಬೇರೆ ಎಲ್ಲರೂ ಹೋಗೋಣ ಅನ್ಕೊಂಡ್ವಿ. ಮತ್ತೆ ಬೇರೆ ಎಲ್ಲೋದ್ರು ಜರ್ನಿ ಸುಮ್ಮನೆ ಟೈಮ್ ಹಿಡಿದೆ. ಕೇರಳ ಮೊದಲೇ ಚಿಕ್ಕ ಚಿಕ್ಕ ರೋಡು, ತುಂಬಾ ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ಇಲ್ಲೇ ಇನ್ನೊಂದು ಪ್ರಾಪರ್ಟಿ ನೋಡಿದ್ವಿ. ಏನಿದೆ ಅಂದರೆ ಪೂಲ್ ಒಂದಿದೆ, ಇನ್ಫಿನಿಟಿ ಪೂಲು. ಪೂಲ್ ಎಲ್ಲ ರೆಡಿ ಆಗ್ತವ್ರೆ, ಬಂದು ಒಂದ್ಸತಿ ಆಲ್ರೆಡಿ ಪೂಲ್ ಇಳಿದಿ ಬ್ರಂಚ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಇವತ್ತು ಮ್ಯಾಂಗ್ರೂವ್ ಫಾರೆಸ್ಟ್ಗೆ ಕಯಾಕಿಂಗ್ ಹೋಗ್ತಾ ಇದ್ವಿ. ಇಲ್ಲಿಂದ 19 kilometers ಇದೆ, ಲೆಟ್ಸ್ ಗೋ. ಚೆನ್ನಾಗಿರುತ್ತೆ, ಬಟ್ ನಾನು ಡ್ರೋನ್ ಆಡ್ಸೋಕ್ಕಾಗುತ್ತಾ ಇಲ್ಲೋ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಸನ್ಸೆಟ್ಗೆ ಹೋಗ್ತಿರೋದು ಟ್ರೈ ಮಾಡ್ತೀನಿ, ಯಾಕಂದರೆ ಕಯಾಕಿಂಗಲ್ಲಿ ತೊಗೊಂಡು ಹೋದರೆ ಸೇಫ್ ಇರುತ್ತೋ ಇಲ್ವೋ, ಲೆಟ್ಸ್ ಸೀ, ಟ್ರೈ ಮಾಡೋಣ ಒಟ್ಟಿನಲ್ಲಿ. ಮಿಸ್ಟರ್ ಕರಡಿ, ಬರ್ತೀರಾ ನೀವು ಕಾಯಕಿಂಗ್ ಬರ್ತೀರಾ? ಪಚಕ್ ಪಚಕ್ ಅಂತಿದ್ರೆ ಅಲ್ಲ, ನನಗೆ ಒಳಗಡೆ ಪುಕ ಪುಕ ಆಗ್ತಿದೆ, ಬಟ್ ನೋಡ್ತೀನಿ, ಬರೋದಾದ್ರೆ ಬರ್ತೀನಿ, ಇಲ್ಲಾಂದ್ರೆ ಇಲ್ಲಿ ಕೂತ್ಕೊಂಡು ಚಪ್ಪಲಿ ತರ್ತಿರ್ತೀನಿ. ಫಾರ್ಮ್ ಕೊಟ್ಟಿದ್ದಾರೆ, ಫಿಲ್ ಮಾಡೋಣ. ನೀವು ಬರಲ್ವಾ? ಫಾರ್ಮ್ ಫಿಲ್ ಮಾಡಲ್ವಾ? ನೀವು ಅಂತ ಇಲ್ಲ, ನಾನು 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 ಒಬ್ಬನೇ. ಏನು ಇರಲಿ, ಅದು ಮರ್ಯಾದೆ, ಅದು ಕೇಳ ಮಾಮ್. ಅದು ಹಂಗೆ ನಿಂಗೆ ಅರ್ಥ ಆಗಲ್ಲ. ಕರಡಿ ಮಳಿಗೆ ಕೊಡ್ಬೇಡ ಅಂತ ಮಾಮ್.
ಅವ್ನು ಏನಕ್ಕೆ ಮರ್ಯಾದೆ ಅಂತ ಅವನು ಆಯ್ತು ಹೇಳ್ರು ಹೇಳ್ರು ಹೇಳಿ ಸರ್. ಚೆನ್ನಾಗಿದೆ, ಲೆಟ್ಸ್ ಗೋ ಲೆಟ್ಸ್ ಗೋ, ಫುಲ್ ಎಕ್ಸೈಟ್ಮೆಂಟ್, ಹಂಗೋ ಹಿಂಗೋ ಮಾಡಿ ಕರಡಿನ ಒಪ್ಸಿದ್ವಿ ಒಪ್ಸಿದ್ರೆ ಎದುರ್ಕೊಂಡ್ರೆ ಆ ಹೂ ಅಂತ ಕಿರ್ಚಿರ್ತೀನಿ ಯಾವ್ದಾದ್ರು ವಿಡಿಯೋದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬಟ್ ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಿದ್ದಾರೆ, ಸ್ವಲ್ಪ ಜಾಸ್ತಿ ಎದುರ್ಕೊಂಡಿದ್ದ. ನೀರಂದ್ರೆ ಬಹಳ ಭಯ, ಹೈಟ್ ಅಂದ್ರೆ ಬಹಳ ಭಯ, ಸ್ಪೀಡ್ ಅಂದ್ರೆ ಬಹಳ ಭಯ. ಅಲ್ಲ ನನ್ಗೆ ಯಾವ ಭಯ ಇಲ್ಲ ಹೇಳಿ, ಬೈದ ಮನುಷ್ಯ ಕರಡಿ ಬೈದ ರಾಜ ಕನ್ಸೈಲ್ ಬರೀವಾಗ ಹೇತ್ಕೊಂಡಿರೋ ಕೆಲವರು ಜನ ನಾವ್ ಹೇಳಿಲ್ಲ ಅನ್ ರೆಕಾರ್ಡ್ ಹೇಳ್ತಾ ಇದೀವಿ. ದಡಿಯ ಮನೆದವ್ರೆ ಸೇಳ್ಕೊಂಡ್ ಮನೆದ ನನ್ಗೆ ಏನಾದ್ರೆ ದಡಿಯ ಜವಾಬ್ದಾರಿ ಜವಾಬ್ದಾರಿ ತಗೋತಿದೀನಿ. ಯಾರು ಹೇಳ್ತಿದ್ರು ಅವ್ನ್ ಜವಾಬ್ದಾರಿ ಅಂತ ನಮ್ಗೆ ಭಯ ಆಗ್ತಿದೆ ಅಂತ. ಇರ್ಬರಲ್ಲ ಕಡಿಮ್ ಬೀಳ್ಸ್ಬಿಟ್ಟು ನೋಡೋಣ, ಕಡಿಮ್ ಬೇಕಾದ್ರೆ ಬೀಳ್ಸ್ಬಿಟ್ಟು ನೋಡೋಣ. ಓಕೆ ಬಂಪ್ ಇರೋದು ರೈಟು, ಥ್ಯಾಂಕ್ ಯು ಮಗ. ಓಕೆ ನಾವು ಇಬ್ರು ವಾಶ್ರೂಮ್ ಹೋಗಿದ್ವಿ, ಅಷ್ಟರಲ್ಲಿ ಎಲ್ಲ ಇನ್ಸ್ಟ್ರಕ್ಟ್ ಮಾಡಿದ್ದಾರೆ ಇವರಿಗೆ. ಇವ್ರು ಮೂರು ಜನ ನಮ್ಗೆ ಕೊಡ್ತಾರೆ. ಓಕೆ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಇದು ಬಿಟ್ಬಿಡ್ರ ನಾನು ಬ್ಲಾಗ್ ಮಾಡ್ತಿದ್ನು ಇಟ್ರು 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 ನಂಗೆ ಕೈ ಜಾರ್ತೈತ್ ನನ್ಗೆ. ಚೆನ್ನಾಗಿದೆ ಅನ್ಎಜುಕೇಟೆಡ್ ಮಾಮ್, ನಾವ್ ಹಾಕಿದ್ದಕ್ಕಿನ ಪರವಾಗಿಲ್ಲ, ಬುದ್ಧಿವಂತ ಇದೀವಿ. ಜನ ಜನ ಸರ್ ಬ್ಲಾಗ್ ಮಾಡ್ತಾ ಈಗ ಭಯ ಆಗಿದೆ, ಒಬ್ನೇ ಹೋಗೋದ್ ಬೇಡ, ಹೋದ್ರೆ ಇಬ್ರು ಜೊತೆ ಹಾಕೊಂಡು ಹೋಗ್ಬಿಡೋಣ. ಇಬ್ರು ಹಾಕೊಂಡ್ರೆ ಪಕ್ಕ ಹೋಯ್ತಾರೆ, ಗಂಡು ಸೊಬ್ಬೊಬ್ರು ಓಡಾಡೋದು. ನೀನ್ ಯಾಕೆ ಹೋಗ್ತಾ ಬೀಳಿಸ್ಬಿಡೋಣ ಅಂತ ಬೇಡ ಬೇಡ ಬೇಡ. ನಾನೇ ಬೀಳ್ತಾ ಇದ್ದೆ ಈಗ. ಬಟ್ಟೆ ಕೊಟ್ಟು ಕಟ್ಟಿ ಹೆಂಗಿದ್ಯಾ? ಏಯ್ ಇಟ್ಸ್ ಫಿಟ್ ಅಂಡ್ ಫೈನ್. ಎಲ್ಲ ಸೇಮ್ ಅವೇ? ಏಯ್ ಬೀಳ್ತಿತ್ತದು ಮುಟ್ಟು ಮುಟ್ಟು ಬೀಳ್ತೈತೆ. ಏ ಒಂದು ತಗೋಣ ರೆಡಿ. ಹಾ ನೈಸ್ ಮಾಮ್, ಎಲ್ಲ ವರ್ಕು ತಿಳಿಸ್ಕಾರ ಮಾಮ್. ನೀನು ದಡಿಯ ಕಡಿ ಜೋರಾಗಿ ಪಿ ಪೀನ ಅಂತ ಆಡಳ್ತಾವ ಮಾಮ್. ಹಂಗೆ ಸುತ್ತ ಡಬಲ್ಸ್ ಹೋಗ್ಬಿಟ್ಟು ಮಾಮ್ ಸುಮ್ಮನೆ ನನ್ನೇ ಹೆಸರು ಎದುರ್ತಾ ಇದೆಯಾ ಮಾಮ್? ಎದಕ್ಕೆ ಒಂದು ಲಿಮಿಟ್ ಇರ್ಬೇಕು ರೆಡಿ. ತಿಳ್ಕೊಂಡು ಏನಾಗಲ್ಲ, ಇಲ್ಲಿ ಒಂದು ಮನೆ ವಾಪಸ್ ಹೋಗಲ್ವಾ? ಇಂಟರ್ನ್ಯಾಷನಲ್ ಐದು ಅಡಿ ಇಲ್ಲ ಇಲ್ಲಿ ಮಾಮ್. ಮಾಮ್ ಇದ್ರೂ ಏನಾಗಲ್ಲ, ಇನ್ನ ಅಲ್ಲೇ ಅಲ್ಲೇ ಎದುರ್ಕೋ. ಹುಡುಗಿ ಹೋಗ್ಬಿಡ್ತೀನಿ ಅಲ್ಲ, ಬೈಕ್ಗೆ ಹೋಗ್ಬಿಡ್ತೀನಿ ಅಂತ ಹೇಳಿ ಸಿಂಗಲ್ ನೋಡ್ತಾ ನಮ್ಮೂರು ಎಲ್ಲೋ ಮಚ್ಚ ಹೋಗ್ಬಿಟ್ಟು ಅವರು ಅವ್ನು 20 ಮಿನಿಟ್ಸ್ ಅಂದ ಮಾಮ್, ಅರ್ಧ ಗಂಟೆ ಮೇಲೆ ದಡಿ ಆಳ ನೋಡ್ತಾರೆ ಬಿದ್ದ್ಬಿಟ್ರೆ ಬದುಕಾಚೆ ಬರ್ಬೋದಾ? I've been acting like a wild man. ಕಡಿಯಾಗಿದೆ ಎಕ್ಸ್ಪೀರಿಯನ್ಸ್ ಜ್ವರ ಮಾತಾಡ್ಬೇಕು
ಎಕ್ಸ್ಪೀರಿಯನ್ಸು ತುಂಬ ಚೆನ್ನಾಗಿದೆ, ಆದರೆ ಒಳಗಡೆ ಲಡಲಡ ಆಗ್ತಿದೆ. ನಿಮ್ಮಂಥ ಫ್ರೆಂಡ್ಸ್ ಇರ್ಬೇಕಾದ್ರೆ ನನ್ಗೆ ಯಾಕೆ ಭಯ ಅಂತ ನಾನು ಒಂದು ಮನಸ್ಸಿನಲ್ಲಿ ದೃಢ ಸಂಕಲ್ಪ ಮಾಡ್ಕೊಂಡು ಬಂದಿದ್ದೀನಿ ಕಯಾಕಿಂಗ್ಗೆ. ಹಾಫ್ ವೇ ಬಂದಿದ್ದೀನಿ, ಇನ್ನು ಹಾಫ್ ವೇ ಹೋಗಬೇಕು, ಮತ್ತೆ ಲಡಲಡ ಅನ್ನುತ್ತೆ. ಇವಾಗ ಇನ್ನೂ ವೆದರ್ ಚೆನ್ನಾಗಿದೆ, ಸೊ ಬಿಸಿಲಿತ್ತು, ಇವಾಗ ತಣ್ಣ ಗಾಳಿ ಬರ್ತಿದೆ. ಯಾ ಸೂಪರ್, ಮಜಾ ಬರ್ತಿದೆ. ಮುಖ ತುಂಬ ಸ್ವೆಟ್ ಆಗ್ಬಿಟ್ಟಿದೆ, ಅಂದ್ರೆ ಕೂದಂತೂ ತುಂಬ ಹಾಳಾಗ್ಬಿಟ್ಟಿದೆ. ಹುಡುಗರೆಲ್ಲ ಒಬ್ಬೊಬ್ಬರು ಒಂದು ಕಡೆ ಹೋಗ್ಬಿಟ್ಟವ್ರು, ಈಗ ಇಷ್ಟೋದ್ರಿಗೂ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿದ್ವಿ, ಆರಾಮ ಮಲ್ಕೊಂಡು. ನೀರು ಇಳಿಯೋರು ಇಳಿಬೋದು ಅಂದರು, ಒಂದು 20 minutes ಆಯಿತು. ಓಕೆ, ಲೆಟ್ಸ್ ಗೋ. ಸರಿ ತವ್ರೆ. ಎಲ್ಲರೂ ಕಾಣಲ್ಲ, ಗಾಡಿ ಮುಚ್ಚತಾ ಇದೆ ಮಾಮಿ, ಹೋಗಿ ನೋಡಿ. ಇವಾಗ ಇಲ್ಲೊಂದು ಸ್ವಲ್ಪ ಸನ್ಸೆಟ್ ನಿಲ್ಸಿದ್ವಿ, ಸನ್ಸೆಟ್ ಮಾತ್ರ ತುಂಬಾನೇ ಚೆನ್ನಾಗಿ. ಈ ಟ್ರಿಪ್ ಬೆಸ್ಟ್ ಸನ್ಸೆಟ್ ಅಲ್ಲ ಮಚ್ಚ, ನಿನ್ನೆ ಚೆನ್ನಾಗಿತ್ತು, ನಿನ್ನೆಕ್ಕಿಂತ ಇವತ್ತು ತುಂಬ ಮಜಾ ಇದೆ. ಸನ್ಸೆಟ್ ಒಂಥರ ಎಕ್ಸ್ಪೀರಿಯನ್ಸ್ ಆದ್ರೆ ಇವತ್ತಿನ ಸನ್ಸೆಟ್. ಬಟ್ ನಿನ್ನೆ ನಾವು ತುಂಬ ಕಮ್ಮಿ ನೋಡಿದ್ವಿ, 20 ನಿಮಿಷ ನಿನ್ನೆ ಮ್ಯಾಕ್ಸಿಮಮ್ ಮೂಮೆಂಟ್ ಅಲ್ಲಿ ರೂಮ್ ಬಂದ್ವಿ. ಹೌದು, ಸಿಂಪಲ್. ಹೆಂಗಿದೆ ಎಕ್ಸ್ಪೀರಿಯನ್ಸ್? ಅಮೇಝಿಂಗ್ ಆಗಿದೆ, ಪೀಸ್ಫುಲ್ ಆಗಿದೆ, ಒಳ್ಳೆ ಮಜಾ ಅಲ್ಲ. ತಂಪ ಗಾಳಿ ಬೀಸ್ತಿದೆ, ಸನ್ಸೆಟ್ ನೋಡ್ತಾ ಇದೀವಿ. ಟೂರಿಸಲ್ಲೆಲ್ಲ ಮೈಗ್ರೇಟರಿ ಬರ್ಡ್ಸ್ ಎಲ್ಲ ಇದೆ. ಹೌದು, ದೂರ ಇದೆ, ಝೂಮ್ ಆಗಲ್ಲ ಇದರಲ್ಲಿ. ನೇಚರ್ ಮಧ್ಯದಲ್ಲಿ ಇದ್ದೀವಿ, ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ರೆಸ್ಟ್ ತಗೋತಿದ್ದಾರೆ ಆರಾಮಾಗಿ ಮಾತಾಡ್ಕೊಂಡು. ಇಲ್ಲೂ ಯಾರೋ ರೆಸ್ಟ್ ತಗೊಂತವ್ನೆ, ಮಲ್ಕೊಂಡು ರೆಸ್ಟ್ ತಗೊಂತವ್ರೆ. ಆಲ್ಮೋಸ್ಟ್ ಒಂದು ಕಂಟಿನ್ಯೂಸ್ ಒಂದು 2-2.5 hours ಇಂದ ರೂಮ್ ಮಾಡ್ತಿದ್ದಾರೆ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಇರೋರೆಲ್ಲ. ಸೊ ಅಫ್ಕೋರ್ಸ್ ಸ್ವಲ್ಪ ಶೋಲ್ಡರು ಬ್ಯಾಕ್ ಪೇನ್ ಎಲ್ಲ ಬಂದಿರುತ್ತೆ, ಯಾಕಂದ್ರೆ ಅಭ್ಯಾಸ ಇರಲ್ಲ ನಮಗೂ. ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ನೆಕ್ಸ್ಟ್ ವರ್ಷ ರೋಯಿಂಗ್ ಮಾಡ್ತಿರೋದು. ಹೌದು, ಇವಾಗ ಗಾರ್ಡ್ಸ್ ಕರೀತಿದ್ದಾರೆ ನಮ್ಮ. ಟೈಮ್ ಆಯ್ತು, ಹೊರಡೋಣ ಅಂತ. ಬರ್ಬೇಕಾದ್ರೆ ತುಂಬಾ ಬಹಳ ಭಯದಿಂದ ಬಂದೆ, ಇವಾಗ ಒಂದು ರೇಂಜಿಗೆ ಭಯ ಇಲ್ಲ. ಸೊ ಇವಾಗ ನಾನೊಂಥರ ಋತಿಕ್ ರೋಷನ್, ಈ ಜಿಂದಗಿ ನಾಮಿಲಿಗದು ಬರೋದ್ರಲ್ಲಿ ಋತಿಕ್ ರೋಷನ್ ಇದನ್ನೆಲ್ಲ ಆ ಟೈಪ್ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀನಿ. ಬಟ್ ಮತ್ತೆ ದಡಕ್ಕೆ ಹೋಗೋವರೆಗೂ ಭಯ ಇರುತ್ತೆ, ಅಲ್ಲಿವರೆಗೂ ಕಾಯ್ತಾ ಇದೆ. ನಮ್ಮ ತೇಜ ಅವಾಗವಾಗ ಈ ಥರ ಬ್ಲಾಗ್ ಮಾಡ್ತಾ ಇರ್ತಾನೆ, ನಾವೂ ಈ ಥರ ಒಂದು ಒಳ್ಳೊಳ್ಳೆ ಟ್ರಿಪ್ ಹೋಗಿ ಬಂದು ಇದಕ್ಕೆ ಸಾಕ್ಷಿ ಆಗ್ತಿದ್ದೀವಿ. ಆರಾಮಾಗಿ ಹೋಗಿ ಸನ್ಸೆಟ್ ನೋಡ್ಕೊಂಡು ಹಿಂದೆ. I just can't let go, and there's no one to blame, it's just the way it is. Like stone, I'm motionless in this world of stories. Oh, like stone, ಪಾಪಿನ ಯಾರು ಎಪ್ಸ್ತಾನ ನಮ್ಮ ಅನ್ಕೊಂಬಿಟ್ಟವ್ರೆ, ಅವನು ಎದ್ ಬತ್ತಾನೆ. ಗೆಲ್ತಾರ ಇಲ್ವಾ? ಸೋತ್ರು ಅಂತ ಯಾರಿಗೋಯ್ತು ಹೇಳು ಫಸ್ಟ್, ಯಾರಿಗೆ? Seem to change while I'm still the same, 'cause I just can't let go, and there's no one to blame, it's just the way it is.